ಶಿವಕುಮಾರ್ ಅಂತ, ಇಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಆಗಿದ್ದೆ. ಅದರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿದ್ದಾರೆ ನಮ್ಮ ಶ್ರೀಮತಿಯವರು. ನಾನು ಇವತ್ತಿಂದ ಏನು ಹೊಸ್ತೇನಲ್ಲ ರಾಜಕೀಯಕ್ಕೆ, ಯಾಕೆಂದರೆ ನಾನು ಒಂದು 25 ವರ್ಷದಿಂದ ನಾನು ಬಿ ಜೆ ಪಿಲೇ ದುಡ್ಕೊಂಬಂದಿದ್ದೆ, ಇವತ್ತು ಬಿ ಜೆ ಪಿಲೇ ಇದ್ದೀನಿ. ಆದರೆ ನಾವು ಹಿಂದೆ ಶ್ರೀನಿವಾಸ್ ಅವರು ಎಮ್ ಎಲ್ ಎ ಇದ್ದಾಗ ಬಿ ಜೆ ಪಿಗೆ ಬಂದಾಗ ನಾವು ಅವ್ರ ಜೊತೇಲಿ ಬಿ ಜೆ ಪಿಗೆ ಬಂದವರು. ಹಾಗಾಗಿ ಆಮೇಲೆ ಅಶೋಕ್ ಅವರು ನಮ್ಮ ಗುರುಗಳಾದರು, ಅವರ ಜೊತೆಲೇ ನಾವು ಅವಾಗ ಉತ್ರಳ್ಳಿ ಕ್ಷೇತ್ರ, ಇವತ್ತು ಏನು 7 ಕ್ಷೇತ್ರ ಇದೆ ಅದು ಒಂದೇ ಕ್ಷೇತ್ರ ಇತ್ತು ಅವಾಗ. ಉತ್ರಳ್ಳಿ ಕ್ಷೇತ್ರ ಅಂದರೆ ಭಾರಿ ನಮ್ಮ ಇಂಡಿಯಾಗೆ ಒಂದು ದೊಡ್ಡ ಕ್ಷೇತ್ರ ಅದು. ಅದರೊಳಗೆ ನಾವು ಉತ್ರಳ್ಳಿ ಕ್ಷೇತ್ರದಲ್ಲಿ ಯೂತ್ ಜನರಲ್ ಸೆಕ್ರೆಟರಿ ಆಗಿದ್ದೆ ಮೊದಲನೇ ಬಾರಿಗೆ. ಆವಾಗ ನನ್ನನ್ನು ಅಶೋಕ್ ಅವರು ಎಮ್ ಎಲ್ ಎ ಆಗಿದ್ದರು, ಆಮೇಲೆ ಮಂತ್ರಿಗಳಾಗಿದ್ದರು. ಮಂತ್ರಿಗಳಾಗಿದ್ದಾಗ ನನಗೆ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಚೇರ್ಮನ್ ಮಾಡಿದರು ನನಗೆ ಅಶೋಕ್ ಅವರು. ಅದಾದಮೇಲೆ ಶೋಭಾ ಅವ್ರನ್ನ 30 ದಿನದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಗೆಲ್ಲಿಸ್ದು ಕ್ಷೇತ್ರ ವಿಭಜನೆ ಆದಾಗ. ಅದ್ರ ಜೊತೆಗೆ ಆವಾಗ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದೆ. ನಮ್ಮ ಆಗ್ರಾದಲ್ಲಿ ಸುಮಾರು 100 ಕೋಟಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಸರ್ಕಾರದ ಅನುದಾನ ತಂದು, ಸರ್ಕಾರ ಬಿ ಜೆ ಪಿದೆ ಇತ್ತು, ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ, ಶೋಭಾ ಕರಂದ್ಲಾಜೆ ಅವರು ನಮ್ಮ ಭಾಗದಲ್ಲಿ ಎಮ್ ಎಲ್ ಎ ಆಗಿದ್ದರು, ಮಿನಿಸ್ಟರ್ ಆಗಿದ್ದರು. ಆಗ ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ. ಕುಡಿಯೋ ನೀರು ಇರ್ಬೋದು, ಓವರ್ ಟ್ಯಾಂಕ್ಗಳು ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದು ಮಾಡಿದ್ದೀವಿ. ಆದಂಥ ಕೆಲಸ ಈಗ ಆಗ್ತಾ ಇಲ್ಲ. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ನಾವು ಜನಕ್ಕೆ ಒಂದು ಸೇವೆ ಮಾಡಿಕೊಂಡೇ ಬಂದಿದ್ದೀವಿ. ನಮ್ಮ ತಂದೆ ಹಿಂದೆ ಇದೇ ಕಗ್ಲಿಪುರದಲ್ಲಿ 25 ವರ್ಷ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿದ್ದರು. ಹಂಗಾಗಿ ನಾವು ಹೆಚ್ಚಿನ ಈ ಭಾಗದಲ್ಲಿ ಪರಿಚಿತರಾಗಿ ಒಂದು ಒಳ್ಳೆಯ ಕೆಲಸಗಳನ್ನ ಇದುವರೆಗೂ ಮಾಡ್ಕೊಂಬಂದಿದ್ದೀವಿ. ಸುಮಾರು ನಾವು ನಮ್ಮ ತಂದೆಯೂ ಅಷ್ಟೇ ಒಂದು ಒಳ್ಳೆ ಈ ಸುತ್ತಮುತ್ತ ಏರಿಯಾದಲ್ಲಿ ಒಳ್ಳೆ ಡಾಕ್ಟ್ರಾಗಿ ಒಳ್ಳೆ ಜನಸೇವೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಅದನ್ನೇ ರೂಢಿ ಮಾಡಿಕೊಂಡು ನಾವು ರಾಜಕೀಯಕ್ಕೆ ತೋರಿಸ್ಕೊಂಡಿದ್ದೀವಿ ಅಷ್ಟೇ. ಆದ್ರೂ ಇದು ಒಂದು ಜನಸೇವೆ ಅಂತೇಳಿ ತಿಳ್ಕೊಂಡು ನಾವು ನಮ್ಮ ಒಂದು ವೈಯಕ್ತಿಕ ಏನೇ ಇದ್ರೂ ಅದನ್ನು ಜನಸೇವೆ ಅಂತ ಮಾಡಿ ನಮ್ಮ ಮನೇಲಾಗಿರ್ಬೋದು, ನಮ್ಮ ಶ್ರೀಮತಿ ಆಗಿರ್ಬೋದು, ಜೊತೆಗೆ ನಮ್ಮ ಮಕ್ಕಳು ಕೂಡ ನಮ್ಮ ಒಂದು ಒಳ್ಳೆಯ ಕೆಲಸನ ಮಾಡೋಕ್ಕೆ ಅವ್ರಿಗೂ ಇಂಟ್ರೆಸ್ಟ್ ಇದೆ. ಅವರು ಮಾಡ್ತಾಯಿದ್ದಾರೆ ಈಗಾಗಲೇ ಒಂದು ಜನಸೇವೆ ಮಾಡೋದ್ರೊಳಗೆ ಒಳ್ಳೆ ದೃಷ್ಟಿ ಇಟ್ಕೊಂಡು ಒಂದು ಒಳ್ಳೆಯದನ್ನು ಮಾಡಬೇಕು, ನಮ್ಮ ಕೈಲಾಗಿದ್ದು ನಾವು ಜನಕ್ಕೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ನಮ್ಮ ಕಗ್ಲಿಪುರ ಗ್ರಾಮದ ಇರ್ಬೋದು, ಸುತ್ತಮುತ್ತ ಯಾವುದೇ ಹಳ್ಳಿ ಇರ್ಬೋದು, ನಾವು ಕುಡಿಯೋ ನೀರನ್ನ ಒಂದು ಕುಡಿಯೋ ನೀರೇ ಇರಲಿಲ್ಲ ಕಗ್ಲಿಪುರದಲ್ಲಿ. ಯಾಕೆಂದರೆ ಒಂದು 2-3 ಬೋರ್ವೆಲ್ ಹಾಕಿದ್ರು ಹಿಂದೆ, ಆಗ ಆ ಬೋರ್ವೆಲ್ಲೇ ಅದು ಒಣಗೋಗಿದ್ದು. ಆವಾಗ ನಾವು ಒಂದು ಹೊಸದಾಗಿ ಇಲ್ಲಿ ಮನೆ ಕಟ್ಟಬೇಕು ಅಂತೇಳಿ ನಾವು ಮೊದಲು ತೋಟದಲ್ಲಿ ಇದ್ದು ಆವಾಗ ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಮನೆ ಕಟ್ಟಬೇಕು ಅಂತಂದಾಗ ಸ್ವಂತ ಒಂದು ಬೋರ್ವೆಲ್ ಹಾಕ್ದೋ ಇಲ್ಲಿ ಊರಿಗೆ. ಆವಾಗ ಹಿಂದೆ ಜವರಣ್ಣ ಅಂತ ಒಬ್ಬರು ತಾಲೂಕು ಪಂಚಾಯಿತಿ ಸದಸ್ಯರಿದ್ದರು ಕಗ್ಲಿಪುರದಲ್ಲಿ. ಅವರು ಇಲ್ಲ ಕುಡಿಯೋ ನೀರು ಪ್ರಾಬ್ಲಮ್ ಆಗಿಬಿಟ್ಟಿದೆ ಊರಿಗೆ, ನಿಮ್ಮ ಬೋರಿಂದನೇ ನಾವು ಓವರ್ ಟ್ಯಾಂಕ್ ಕಲೆಕ್ಷನ್ ತೊಗೊತೀವಿ ಅಂತ ಹೇಳಿದ್ರು. ಧಾರವಾಡಕ್ಕೆ ತೊಗೊಳ್ಳಿ, ಅದು ಒಂದು ಸೇವೆ ಆದಂಗೆ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತೇಳಿ ಸುಮಾರು 2 ವರ್ಷ ಒಂದು ಡ್ರಾಪು ಯಾವುದೇ ಗೌರ್ಮೆಂಟ್ ಪಂಚಾಯಿತಿ ಬೋರ್ವೆಲ್ ಇರ್ಬೋದು, ಜಿಲ್ಲಾ ಪಂಚಾಯಿತಿಯಿಂದ ಹಾಕಿರುವಂಥ ಬೋರ್ವೆಲ್ ಇರ್ಬೋದು, ಯಾವುದರಲ್ಲೂ ನೀರಿರಲಿಲ್ಲ. ನಮ್ಮ ಬೋರ್ವೆಲ್ ಒಂದೇನೆ ಇಡೀ ಊರನ್ನ ಕಾಪಾಡ್ತಾ ಇತ್ತು. ಅವಾಗ ತಮ್ಮ ಸ್ವಂತ ಖರ್ಚಿಂದ ಹಾಕ್ಕೊಂಡು ಬೋರ್ವೆಲ್ನ ಪಂಪು ಮೋಟ್ರು ಬೋರ್ವೆಲ್ ಎಲ್ಲ ಹಾಕಿದ್ದು. ಆಗ ಅವರು ತಾಲೂಕು ಪಂಚಾಯಿತಿ ಮೆಂಬರ್ ಆಗಿದ್ದರು, ಅವ್ರು ಬಂದು ಕೇಳ್ಕೊಂಡ್ರು ಈ ಥರ ನಮಗೆ ಊರಿಗೆ ನೀರಿಲ್ಲ ಕೊಡಿ ಅಂತ ಕೇಳಿದಾಗ ನಾನು ಅದನ್ನು ಬೋರ್ವೆಲ್ನೇ ಪಂಚಾಯಿತಿಗೆ ಬಿಟ್ಕೊಟ್ಟಿದ್ದೆ. ಸುಮಾರು 2 ವರ್ಷ ಆಮೇಲೆ ಬೋರ್ವೆಲ್ಗಳು ಹಾಕಿ ನೀರು ಬಂತು. ಇವಾಗ ಏನು ತೊಂದರೆ ಇಲ್ಲ, ಯಾಕೆಂದರೆ ಸುಮಾರು ಬೋರ್ವೆಲ್ ಹಾಕಿದ್ದಾರೆ. ಆಮೇಲೆ ನಾವು ಇನ್ನೊಂದು ಸಣ್ಣದು ಸುವರ್ಣಮುಖಿ ಹೊಳೆ ಅಂತ ಇದೆ ಪಕ್ಕದಲ್ಲಿ, ಅದರಿಂದ ಕೆರೆಗೆ ನೀರನ್ನು ಒಂದು ಪಂಪ್ ಮುಖಾಂತರ ಡಂಪ್ ಮಾಡಿ ಹೋಸತಿ ಬೇಸಿಗೆಯಲ್ಲಿ ಯಾವಾಗೂ ಬೇಸಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ಪಂಪ್ ಸ್ವಂತ ಖರ್ಚಿಂದನೇ ಪಂಪ್ ಮುಖಾಂತರ ಕೆರೆಗೆ ನೀರನ್ನು ಬಿಟ್ಟು ಅದು ಸುಮಾರು 1 ಅವರ್ಗೆ 150,000 ಲೀಟ್ರ್ ನೀರನ್ನು ಪಂಪ್ ಮಾಡ್ತದೆ. ಅಷ್ಟು ಪೂರೈಸುವಂಥ ಒಂದು ದೊಡ್ಡ ಮೋಟ್ರ್ ಹಾಕಿ ಅದನ್ನು ಒಂದು 30 HP ಪಂಪ್ ಮಾಡಿ ಅದನ್ನು 4 ಇಂಚ್ ಪೈಪ್ ಹಾಕಿ ಕೆರೆಗೆ ಬಿಟ್ಟಿದ್ದು.
ಅದು ಮೊನ್ನೆ ಬೇಸಿಗೆಯಲ್ಲಿ ಯಾವುದೇ ನೀರಿಗೆ ತೊಂದರೆ ಆಗಿಲ್ಲ. ಅದರಿಂದ ಒಂದು ಯಾವುದೇ ಒಂದು ಮಾಡಬೇಕಾದ್ರೂ ಜನಸೇವೆ ಅಂತ ಮಾಡಬೇಕಾದ್ರೆ ಅದನ್ನು ಸ್ವಂತ ಖರ್ಚಿಂದಲೇ ಮಾಡಿದ್ರೆ ಚೆಂದ ಅಂತ ಹೇಳಿ ಏತ ನೀರಾವರಿ ಒಂದು ಹೊಳೆ ಇದೆ, ಸಣ್ಣದೊಂದು ಹೊಳೆ ಇದೆ, ಆ ಹೊಳೆಯಿಂದ ಕೆರೆಗೆ ನೀರು ತುಂಬೋದು. ಇಲ್ಲೇನಾಗಿದೆ ಅಂದರೆ ಇವಾಗ ಅದನ್ನು ಸದಾನಂದ ಗೌಡರು ಇಲ್ಲಿ ನೆಟ್ಕೆರೆ ಗ್ರಾಮದಲ್ಲಿ ಒಂದು ಸಿಂಗಿನ ಕೆರೆ ಅಂತಿದೆ, ಆ ಕೆರೆಗೆ ನೀರು ತುಂಬಿಸೋ ಯೋಜನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕುಪ್ರಡಿ ಕೆರೆಯಲ್ಲೂ ಒಂದು ಈ ವಾಟ್ ಬಿ ಡಬ್ಲ್ಯೂ ಎಸ್ ಎಸ್ ಪಿದು ವಾಟ್ರ್ ವೇಸ್ಟ್ ವೇಜ್ ಹೋಗುತ್ತಲ್ಲ ಸ್ವಲ್ಪ, ಅದನ್ನು ಆ ಕೆರೆಗೆ ತುಂಬಿಸೋಣ ಅಂತ ಅಲ್ಲೊಂದು ಪ್ಲ್ಯಾನ್ ಮಾಡಿದ್ದೀವಿ. ಸುಮಾರು ಒಂದು ಎರಡು ಮೂರು ಕೆರೆಗೆ ಒಂದು ಸುಮಾರು ಮೂರು ನಾಲ್ಕು ವರ್ಷದಿಂದ ನೀರೇ ಬಂದಿಲ್ಲ. ಸಿದ್ದರಾಮಯ್ಯವರು ಸ್ಟಾರ್ಟಿಂಗಲ್ಲಿ ಹಿಂದುಳಿದ ವರ್ಗದ ಒಂದು ಜನದ ಮುಖಂಡರಾಗಿದ್ದರು, ಅವರು ಹೆಚ್ಚಿನ ರೀತಿ ಒಂದು ಸೇವೆ ಮಾಡ್ತಾರೆ ಅಂತ ಎಲ್ಲ ಕಮಿಟಿಯವರು ಸೇರಿ ಸಿದ್ದರಾಮಯ್ಯವ್ರನ್ನ ಸಿ ಎಂ ಮಾಡಿದ್ರು. ಅವರು ಸ್ಟಾರ್ಟಿಂಗಲ್ಲಿ 25 ಕೆಜಿ 30 ಕೆಜಿ ಅಕ್ಕಿ ಕೊಡ್ತೀನಿ ಅಂತಂದರು, ಆದರೆ ಕೊಟ್ಟರು ಸ್ಟಾರ್ಟಿಂಗಲ್ಲಿ. ಆದರೆ ಇವಾಗ ಅದು 5 ಕೆಜಿ 10 ಕೆಜಿಗೆ ಬಂದುಬಿಟ್ಟಿದೆ. ಯಾಕೆಂದರೆ 25 ಕೆಜಿ 35 ಕೆಜಿ ಹೋಗಿ 5 ಕೆಜಿ 10 ಕೆಜಿಗೆ ಬಂದುಬಿಟ್ಟಿದೆ. ಆಮೇಲೆ ಈಗಾಗಲೇ ನೋಡ್ತಾ ಇದ್ದೀರ ನೀವು, ಎಲ್ಲ ಟಿ ವಿಲೂ ಬರ್ತಾ ಇದೆ, ಪೊಲೀಸ್ ಆಫೀಸರ್ಗಳು ಎಲ್ಲ ನೇಣಿಗೆ ಶರಣಾಯ್ತಾರೆ. ಯಾಕೆಂದರೆ ಮೇಲಿನವರ ಒಂದು ದೌರ್ಜನ್ಯ, ಒಂದು ಅಧಿಕಾರಿಗಳ ದಬ್ಬಾಳಿಕೆ, ಅದನ್ನೆಲ್ಲನೂ ಸರ್ಕಾರದ ವತಿಯಲ್ಲಿ ಏನೇ ಮಾಡಿದ್ರೂ ಒಂದು ಸರ್ಕಾರದ ಮುಖಂಡ ಸಿ ಎಂ ಏನೆ, ಆ ಸಿ ಎಮ್ಗೆ ಕೆಟ್ಟ ಹೆಸರು ಬರೋದು. ಹೋಮ್ ಮಿನಿಸ್ಟ್ರು ಮಾಡಿದ್ರು ಅಷ್ಟೇ, ಇನ್ನೊಬ್ಬರು ಮಾಡಿದ್ರು ಅಷ್ಟೇ, ಅದನ್ನೆಲ್ಲನೂ ಯಾವುದೇ ರೀತಿಲಿ ಮಾಡಬೇಕಾದ್ರೂ ಒಳ್ಳೆಯದನ್ನು ಮಾಡಿದ್ರೆ ಜನ ಅದನ್ನು ಉಪಯೋಗಿಸ್ತಾರೆ, ಕೆಟ್ಟದನ್ನು ಮಾಡಿ ಜನಕ್ಕೆ ತೊಂದರೆ ಕೊಟ್ಟರೆ ಜನ ಸಾವನ್ನು ಬಿಟ್ಟರು ಇನ್ನೇನು ಮಾಡೋಕ್ಕಾಗುತ್ತೆ ಕೊನೆಗಳಿಗೆಯಲ್ಲಿ, ಅದಕ್ಕೆ ಸಾವಿಗೆ ಶರಣಾಗಿದ್ದಾರೆ. ಸರ್ಕಾರದ ನಡ್ಕೊಳ್ಳೋ ರೀತಿನೇ ಸರಿಯಾಗಿಲ್ಲ. ಯಾಕೆಂದರೆ ಸರ್ಕಾರದಲ್ಲಿ ಎಲ್ಲ ರೀತಿಲೂ ತೊಂದರೆ ಆಗ್ತಾ ಇದ್ದರೆ ಮುಂದೆ ಎಲ್ಲ ರೈತರುಗಳು ಸತ್ತರು, ಈಗಾಗಲೇ ಪೊಲೀಸ್ ಆಫೀಸರ್ ಸಾಯ್ತಾ ಇದ್ದಾರೆ, ಎಲ್ಲ ಸರ್ಕಾರಿ ನೌಕರರು, ಒಬ್ಬ ಡಿ ವೈ ಎಸ್ ಪಿ, ಒಬ್ಬ ಮೇಲಧಿಕಾರಿ ಎಸ್ ಪಿ ಈ ಥರ ಸಾಯ್ತಾ ಇದ್ದರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂದರೆ ಅವ್ರ ಜನಕ್ಕೆ ಹೆಂಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ? ಅದು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಜನ ಗಮನಿಸ್ಬೇಕು. ಯಾಕೆಂದರೆ ಜನಕ್ಕೆ ರಕ್ಷಣೆ ಕೊಡೋರಿಗೆ ರಕ್ಷಣೆ ಕೊಡೋಕೆ ಆಯ್ತಲ್ಲ, ಅವರೇ ನೇಣು ಹಾಕ್ಕೊಂಡು ಸಾಯ್ತಾರೆ ಅಂದರೆ ಸಾಮಾನ್ಯ ಜನ ಏನಾಗಬೇಕು, ಅವರ ಪರಿಸ್ಥಿತಿ ಏನಾಗಬೇಕು? ಮೋದಿಯವರು ನಮ್ಮ ಇವತ್ತು ಏನು ಭಾರತ ಸರ್ಕಾರ ಅತಿ ದೊಡ್ಡ ಒಂದು ಇದು ಸರ್ಕಾರನ ನಡೆಸೋದು ಅಷ್ಟೊಂದು ಸುಲಭ ಏನಲ್ಲ. ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವರು, ನಮ್ಮ ದೇಶದಿಂದ ಹೊರ ದೇಶದಿಂದನೂ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ ಅವರು. ಆ ಒಂದು ಹೊರ ರಾಜ್ಯ ದೇಶಗಳು ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಪ್ರೈಮ್ ಮಿನಿಸ್ಟ್ರು ಬಂದಿದ್ದಾರೆ ನರೇಂದ್ರ ಮೋದಿಯವರು ಅಂತ ಹೇಳಿ ಅವರು ಮಾತಾಡೋ ಸ್ಪೀಚು ಆಗಲಿ, ಅವರ ಒಂದು ಸರ್ಕಾರದ ಯೋಜನೆಗಳಾಗಲಿ, ಒಳ್ಳೊಳ್ಳೆ ರೀತಿ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಅವರಿಗೆ ಸಹಕಾರ ಕೊಟ್ಟರೆ ನಮ್ಮ ಒಂದು ಏನು ಮೋದಿಯವರ ಸರ್ಕಾರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಆಗಲಿ, ಇವತ್ತು ನಮ್ಮ ಕಗ್ಲಿಪುರ ಗ್ರಾಮದಲ್ಲೇ ಇರ್ಬೋದು, ಇವತ್ತು ಏನೇ ಸ್ವಚ್ಛತೆ ಕಾಪಾಡಬೇಕು ಅಂದರೆ ನಾವು ಆ ವೆಹಿಕಲ್ ಇರಬೇಕು, ಮನೆ ಮನೆಗೂ ಕಸ ತೆಗಿಬೇಕು, ಅದನ್ನೆಲ್ಲ ತೆಗೆದ್ರೇ ಊರು ಸ್ವಚ್ಛತೆ ಆಗಿರೋದು, ನಮ್ಮ ಸ್ಯಾನಿಟ್ರಿ ಇರ್ಬೋದು, ಒಂದು ರಸ್ತೆ ಇರ್ಬೋದು, ಎಲ್ಲ ಸ್ವಚ್ಛತೆಯಾಗಿ ಕಾಪಾಡ್ಕೊಂಡು ಬಂದ್ರೇ ನಮ್ಮ ಒಂದು ಆ ಒಂದು ಸ್ವಚ್ಛತೆ ಕಾಪಾಡಿ ಅದನ್ನು ಉಳಿಸ್ಬೇಕು ಅಂತಲೇ ಅವರ ಒಂದು ಉದ್ದೇಶದ ಮೂಲ ಗುರಿಯಾಗಿದೆ. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳದು ಎಲ್ಲಿಂದನೋ ಪಾಪ ನಮ್ಮ ಶೋಭಾ ಕರಂಜಿ ಅವರು ತಂದು ಹಾಕಿದ್ರು, ಅವರು ಕೆಲಸ ಮಾಡಿದ್ರು, ಕೆಲಸ ಮಾಡೋದ್ರೊಳಗೆ ಎರಡೊಂದು ಮಾತಿಲ್ಲ. ಹಾಗಾಗಿ ನಾವೆಲ್ಲ ಕೇಳಿದ್ದು ಹಿಂದೆ, ನಾನು ಕೇಳಿದ್ದೆ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತ. ಹಾಂ, ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೆ. ಹಾಗಾಗಿ ಅವಾಗ ಮೊನ್ನೆ ಸತಿ ಹೇಳಿದ್ರು, ಲಾಸ್ಟಲ್ಲಿ ನಾವೆಲ್ಲ ಏನು ಯಶವಂತಪುರ ಕ್ಷೇತ್ರದ ಎಲ್ಲ ಭಾಗದ ಲೀಡ್ರು ಅಶೋಕ್ ಅವ್ರ ಮನೆಗೆ ಹೋಗಿದ್ದೋ, ಅವಾಗ ಕೇಳ್ದೋ, ಇಲ್ಲ ನಾವು ಸ್ವಲ್ಪ ಯಾರನ್ನೋ ಒಳ್ಳೆಯವ್ರನ್ನ ನೋಡ್ತಾ ಇದ್ದೀವಿ, ನೀವು ಆಗಿಲ್ಲ ಅಂದರೆ ನಿಮಗೆ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಸ್ಥಳೀಯರಿಗೆ ಯಾವಾಗಾರಿಗೂ ಕೊಡಿ, ಸೊ ಅವರು ಈ ಭಾಗದಲ್ಲೇ ಇರ್ತಾರೆ, ಅವ್ರಿಗೆ ಕೊಟ್ಟರೆ ಜನಕ್ಕೆ ಸಿಗ್ತಾರೆ, ಅವರ ಕಷ್ಟ ಸುಖ ಹೇಳೋಕ್ಕೆ ಅಂತ ಒಬ್ಬ ಲೀಡ್ರ್ ಬೇಕಲ್ಲ, ಯಾರು ಒಬ್ಬರು ಅವ್ರಿಗೆ ಕೊಡಿ ಅಂತ ನಾವು ಕೇಳಿದ್ದೀವಿ. ನಿಮ್ಮ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ? ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ ಅಶೋಕ್ ಅವರು ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ವಸತಿನೂ ಸ್ಥಳೀಯವಾಗಿ ಆಗಲಿಲ್ಲ, ಅಲ್ಲೇನಾಯಿತು ಅಂತಂದರೆ ಬಿ ಜೆ ಪಿಯವ್ರಿಗೆ ಸ್ವಲ್ಪ ಇಲ್ಲಿ
ಎಲ್ಲದರೊಳಗೂ ಜನಕ್ಕೆ ಸ್ಪಂದಿಸುವಂಥ ಲೀಡರ್ ಆಗಬೇಕು. ಯಾಕೆಂದರೆ ಜನದ ಕೈಗೆ ಲೀಡರ್ ಸಿಗ್ತಾ ಇಲ್ಲ ಅಂತ ಒಂದು ಬಂದರೆ ಜನ ಅವ್ರಿಗೆ ಸ್ಪಂದಿಸೋಕ್ಕಾಗಲ್ಲ. ಜನಕ್ಕೆ ಸ್ಪಂದಿಸುವಂಥ ಲೀಡರ್ ಇರಬೇಕು, ಜೊತೆಗೆ ಕಾಮಗಾರಿಕೆಗಳು ಸರ್ಕಾರದಿಂದ ಹಣವನ್ನು ತಂದು ಕೆಲಸ ಮಾಡುವಂಥ ಜನಕ್ಕೆ ಏನು ಸೌಕರ್ಯ ಬೇಕೋ ಇಂಪಾರ್ಟೆಂಟು ಮೂಲಭೂತ ಸೌಕರ್ಯದಲ್ಲಿ ಬೀದಿ ಲೀಟ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಈ ಸ್ವಚ್ಛತೆ ಇರ್ಬೋದು, ಎಲ್ಲ ಪ್ರತಿಯೊಂದು ಏನು ಮೂಲಭೂತ ಸೌಕರ್ಯ ಕೊಡಬೇಕು ಜನಕ್ಕೆ ಅದನ್ನೆಲ್ಲ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡುವಂಥ ಒಬ್ಬ ಒಳ್ಳೆ ನಾಯಕ ಬೇಕು. ನಮ್ಮ ಏನು ಯಡಿಯೂರಪ್ಪ ಅವರು ನಾಯಕರು ಒಳ್ಳೆ ನಾಯಕರೇ ಅವರು, ಆದರೆ ಅವರ ಒಂದು ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದರೆ ಒಳ್ಳೆ ಜನಕ್ಕೆ ಒಳ್ಳೆಯ ಸರ್ಕಾರದಿಂದ ದುಡ್ಡು ಬಿಡುಗಡೆ ಮಾಡಿ ಹಣನೂ ಸಾಕಷ್ಟು ಕೆಲಸ ಕಾಮಗಾರಿಕೆಗಳನ್ನು ಮಾಡಿದರೆ ಅಂಥ ಒಂದು ನಾಯಕರಿಗೆ ಈ ಸತಿ ಅವರು ನಾವೊಂದು ಈ ನಮ್ಮ ಕರ್ನಾಟಕ ರಾಜ್ಯದ BJPಯ ಒಂದು ಮುಖಂಡರಾಗಿ ಇನ್ಚಾರ್ಜ್ ತಗೊಂಡು ಅವರು ಒಂದು ಒಳ್ಳೆಯ ಕೆಲಸನ ಮಾಡಲಿ ಅಂತ ಹೇಳ್ತೀವಿ ನಾವುನು. ನರೇಂದ್ರ ಮೋದಿಯವರು ಒಂದು ಭಾರತ ಸರ್ಕಾರದ್ದು ಏನು 1,500 ಕೋಟಿ ಅನುದಾನ ತಂದಿದ್ದಾರೆ, ಆದರೆ ನಮ್ಮ ಈ ಕರ್ನಾಟಕ ಸರ್ಕಾರದಲ್ಲಿ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊತ ಇಲ್ಲ. 1,500 ಕೋಟಿನ ರೈತರಿಗೆ ಅಂತ ತಂದಿರೋದು, ಯಾಕೆಂದರೆ ರೈತರು ಸಾಯ್ತಾ ಇದ್ದರು. ಯಡಿಯೂರಪ್ಪರು ಒಬ್ಬ ರೈತ ಮುಖಂಡನಾಗಿದ್ದಿರೋದ್ರಿಂದ ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಇಲ್ಲ ನೀವು ರೈತರು ಕೊಡಿ ಈ ಥರ ರೈತರು ಸಾಯ್ತಾ ಇದ್ದಾರೆ ಅಂತ ತಂದಿರೋ ದುಡ್ಡನ್ನ ಇವರು ಬೇರೆದಕ್ಕೆಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ ಆ ದುಡ್ಡನ್ನ. ಅದು ರೈತರಿಗೆ ಬಳಕೆ ಆಯ್ತಾ ಇಲ್ಲ, ಅದನ್ನು ಬೇರೆ ಇನ್ನೊಂದಕ್ಕೆ ವಿದ್ಯುತ್ ಬಿಲ್ಗೆ ಆಗಲಿ ಇನ್ನೊಂದಕ್ಕೆ ಆ ಥರ ಎಲ್ಲ ದುರುಪಯೋಗ ಮಾಡಿಕೊಂಡು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊತಾ ಇಲ್ಲ, ರೈತರಿಗೆ ಉಪಯೋಗ ಮಾಡಿಕೊಡ್ತಾ ಇಲ್ಲ.